ನಾನು ಒಂದು ದಿವಸ ಫೋನ್ ಮಾಡಿದೆ ಸರ್ಗೆ ವಿಷ್ಣು ಸರ್ಗೆ ಸರ್ ಒಂಚೂರು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದೆ ಅವರು ಯಾಕೆ ಏನು ಫೋಟೋಸ್ ಎಲ್ಲ ಆಮೇಲೆ ಸ್ಪಾಟಲ್ಲಿ ತಗೋಬೋದಲ್ಲ ಇಲ್ಲ ಸರ್ ಅದು ಹೊಸ ಗೆಟಪ್ ಆಗಿರೋದ್ರಿಂದ ಒಂಚೂರು ಫೋಟೋ ಶೂಟ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ ಫೋಟೋ ಶೂಟ್ ಮಾಡೋಣ ಹೌದಾ ಮಾಡಿ ನಿಮಗೇನು ಅನ್ಸುತ್ತೋ ಹಾಗೆ ಮಾಡಿ ನನ್ನ ಕಡೆಯಿಂದ ಯಾವ ಅಭ್ಯಂತರ ಇಲ್ಲ ಸಹಕಾರ ಕೊಡೋದಷ್ಟೇ ನನ್ನ ಕೆಲಸ ತುಂಬ ಕ್ಲೀನಾಗಿ ಹೇಳಿದ್ರು ನೋಡಿ ಸರ್ ನಾನು ಕಲಾವಿದ ಅಲ್ಲ ನಿರ್ದೇಶಕರು ಹೇಳಿದಂತೆ ಇಷ್ಟು ವರ್ಷ ನಾನು ನಡ್ಕೊಂಡು ಬಂದಿದ್ದೀನಿ ಏನಾದರೂ ನಾನು ಮಾಡಿರೋ ಸಿನಿಮಾಗಳಲ್ಲಿ ನಾನೇನಾದ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರೆ ಅದು ನಿರ್ದೇಶಕರು ಹೇಳಿಕೊಟ್ಟಿರ್ತಾರೆ ನಾನು ಮಾಡಿದ್ದೀನಿ ಅಂತ ನೋಡಿ ಎಷ್ಟು ದೊಡ್ಡ ಗುಣ ನೋಡಿ ಎಷ್ಟು ದೊಡ್ಡ ಗುಣ ಯಾರಾದರೂ ಹೇಳ್ತಾರೆ ಈ ತರ ಅವರು ಬಯಲಾತರ ಬರ್ತಾ ಇದೆ ಸರಿ ನಾನು ಫೋಟೋ ಶೂಟ್ ಗೆ ಸಿದ್ಧತೆ ಮಾಡ್ಕೊಂಡೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡೆ ತಗೊಂಡು ಬಂದೆ ಮನೆಗೆ ಅವ್ರು ಗೊತ್ತಿಲ್ಲ ಏನು ಗೆಟಪ್ ನಾನೇನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಏನು ಸರ್ ಕಾಸ್ಟ್ಯೂಮ್ ಅಂತ ಹೇಳಿದ್ರು ನಾನಂದ್ರೆ ಸರ್ ಪಂಚೆ ಖಾದಿ ಶರ್ಟು ತಲೆ ಮೇಲೆ ಹುಬ್ಬಳ್ಳಿ ಪೇಟ ಇರುತ್ತೆ ಸರ್ ಅವ್ರು ಒಂದು ಸೆಕೆಂಡ್ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಏನು ಯೋಚನೆ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಏನು ಸರ್ ಏನು ಏನು ಹೇಳಿ ಸರ್ ಈ ಏನಾದರೂ ಬದಲಾವಣೆ ಬೇಕಾ ನಿಮಗೇನೋ ಕಷ್ಟ ಆಗ್ತಿದೆ ಇದು ಹಾಗೇನಿಲ್ಲ ನನಗೆ ಪಂಚೆ ಅಷ್ಟೊಂದು ಕಂಫರ್ಟ್ ಇಲ್ಲ ನನಗೆ ಪಂಚೆ ನನಗೆ ಸ್ವಲ್ಪ ಅನ್ಕಂಫರ್ಟ್ ಆಗಿರುತ್ತೆ ಅಂದ್ರು ನಿಮ್ಮ ಚಿತ್ರಲೋಕ ಡಾಟ್ ಕಾಮ್ ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ ನೀವು ಫೋಟೋ ಶೂಟ್ ಅಷ್ಟೇನೆ ಯಾವ್ದು ಬೇಕು ಬೇಡ ಅಂತ ನಾವಿಲ್ಲಿ ಡಿಸೈಡ್ ಮಾಡಬಹುದು ನೀವು ಒಂದ್ಸಲ ಬಟ್ಟೆ ತೊಟ್ಕೊಳ್ಳಿ ಮೇಕಪ್ ಹಾಕೊಳ್ಳಿ ಫೋಟೋಸ್ ತೆಗೆಯೋಣ ಇಬ್ಬರು ನೋಡೋಣ ನಿಮ್ಗೇನಾರು ಅದರಲ್ಲಿ ಕೊರತೆ ಇತ್ತ ಬದಲಾವಣೆ ಇತ್ತ ನನಗೆ ಹೇಳಿ ನಾನು ಯಾತಕ್ಕೆ ಬೇಕಾದ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಆರೋಗ್ಯಕರವಾದ ದಿನ ಸರ್ ಇದು ಮಾಡೋಣ ಅಂತ ಹೇಳಿ ಖುಷಿ ಆಯ್ತು ಅವ್ರಿಗೆ ತಕ್ಷಣ ಕಾಸ್ಟ್ಯೂಮ್ ಹಾಕೊಂಡ್ರು ಕಚ್ಚೆ ಪಂಚೆ ಫುಲ್ ಕೈ ಅಂಗಿ ಪೇಟ ಆ ಗತ್ತಿನ ಮೀಸೆ ಅದಿಟ್ಕೊಂಡು ಬರ್ತಾ ಇದ್ರೆ ನನಗೆ ವೀರಪ್ಪ ನಾಯಕ ಕಣ್ಣಿಗೆ ಕಂಡುಬಿಟ್ರು ಕಂಡ್ರು ನಾನು ಹಾಗೆ ನೋಡ್ತಾ ಇದ್ದೆ ಅವ್ರನ್ನ ಅವ್ರು ನನ್ನೇ ನೋಡ್ತಾ ಇದ್ರು ಅದೇನು ಅನ್ನಿಸ್ತೋ ಏನೋ ನನಗೆ ಗೊತ್ತಿಲ್ಲ ನಾನು ಸಣ್ಣದಾಗಿ ದೃಷ್ಟಿ ತೆಗಿಬೇಕು ಅಂತ ನನಗೆ ಅನ್ನಿಸ್ತು ಸಣ್ಣದಾಗಿ ದೃಷ್ಟಿ ತೆಗೆದೆ ಅವ್ರಿಗೆ ಅವ್ರ ನಕ್ರು ಇದೆಯೇ ಸರ್ ಈ ಥರ ಎಲ್ಲ ನಂಬಿಕೆ ಇದೆ ಅಂತ ಏನೋ ಗೊತ್ತಿಲ್ಲ ಸರ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡ್ತಿದ್ರು ಈ ಥರ ಹಾಗಾಗಿ ತುಂಬ ಚೆನ್ನಾಗಿ ಕಂಡಾಗ ದೃಷ್ಟಿ ತೆಗಿಬೇಕು ಅಂತಾರೆ ದೃಷ್ಟಿ ತೆಗೆದು ಬಿಸಾಕಿ ಅವ್ರು ಹೇಳಿದೆ ಸರ್ ನನಗೆ ಸಿನಿಮಾದಲ್ಲಿ ಒಂದು ಫ್ರೇಮಲ್ಲಿ ಕೂಡ ವಿಷ್ಣು ಸರ್ ಕಾಣಿಸ್ಬಾರ್ದು ನನಗೆ ಪ್ರತಿ ಫ್ರೇಮ್ನಲ್ಲೂ ವೀರಪ್ಪ ನಾಯಕ ಕಾಣಿಸ್ಬೇಕು ಸರ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಡಿ ಸರ್ ಅಂದೆ ಅವ್ರು ಸಿಂಪಲ್ ಆಗಿ ಇಷ್ಟೇ ಹೇಳಿದ್ದು ನನಗೆ ಏನೂ ಗೊತ್ತಾಗಲ್ಲ ನೀವು ಬಟ್ಟೆ ಕೊಟ್ಟಿದ್ದೀರಾ ನಾನು ತೊಟ್ಕೊಂಡಿದ್ದೀನಿ ನಾನು ಬರ್ತೀನಿ ಹೀಗೆ ಬೇಕು ನನಗೆ ಈ ಥರ ಪಾರ್ಟ್ ಮಾಡಬೇಕು ಈ ಥರ ಡೈಲಾಗ್ ಡೆಲಿವರಿ ಕೊಡಬೇಕು ಈ ರೀತಿ ತಿರುಗಬೇಕು ಈಗ ನಾನು ನೀವು ಮನಸ್ಸಲ್ಲಿ ಏನಾರು ಅಂದ್ಕೊಂಡಿದ್ರೆ ನನಗೆ ಹೇಳಿ ಅದನ್ನೇನಾರು ಇಂಪ್ರೂವ್ ಮಾಡಬೇಕಾ ನಾನು ಮಾಡ್ತೀನಿ ಅಷ್ಟೇ ಅಂಥೇಳಿದ್ರು ಎಷ್ಟು ಸುಂದರವಾಗಿ ಮಾತಾಡಿದ್ರು ಅಂದರೆ ಅಷ್ಟು ಸುಂದರ ಫೋಟೋಶೂಟ್ ಮಾಡಿದ್ವಿ ಫೋಟೋಶೂಟ್ ಮಾಡಿದ್ರೆ ಅವರು ಎಷ್ಟು ಕೋಆಪರೇಟ್ ಮಾಡಿದ್ರು ಅಂತ ಹೇಳಿದ್ರೆ ಬಹುಶಃ ಹೆಚ್ಚು ಕಡಿಮೆ 4-5 ಗಂಟೆಗಳ ಕಾಲ 3 ಥರದ ಗೆಟಪ್ಗಳನ್ನು ಹಾಕಿ ನಾವು ಫೋಟೋಶೂಟ್ ಮಾಡಿದ್ವಿ ಫೋಟೋಶೂಟು ಇವತ್ತಿನ ಥರ ತಕ್ಷಣ ಫೋಟೋಗಳು ನೋಡೋಕ್ಕಾಗ್ತಿರಲಿಲ್ಲ ಅವತ್ತು ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ತಂದು ತೋರಿಸ್ಬೇಕು ಕನಿಷ್ಠ 2 ದಿನ ಟೈಮ್ ತೊಗೊಳತ್ತೆ ನಾವು ಅಲ್ಲಿಂದ ಫೋಟೋಶೂಟ್ ಮುಗಿಸ್ಕೊಂಡು ಹೊರಟ್ವಿ ಅವತ್ತು ಕೂಡ ಅವ್ರ ಜೊತೆಯಲ್ಲಿ ಒಳ್ಳೆ ಊಟ ಮಾಡೋಂಥ ಅವಕಾಶ ಸಿಕ್ತು ತುಂಬ ಒಳ್ಳೆ ಅಡುಗೆ ನನಗೆ ಚೆನ್ನಾಗಿ ನೆನಪಿದೆ ತಂಬುಳಿ ಮಾಡಿದರು ಸೊಪ್ಪಿನ ಪಲ್ಯ ಮಾಡಿದರು ಕೋಸಂಬರಿ ಮಾಡಿದರು ಕಡಲೆಬೇಳೆ ವಡೆ ಮಾಡಿದರು ತುಂಬ ಒಳ್ಳೆ ಕಾಂಬಿನೇಷನ್ ಆವತ್ತು ಇಬ್ಬರು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡಿದ್ವಿ ಅಂದರೆ ನಮಗೆಲ್ಲ ಇಬ್ಬರು ಕೂತ್ಕೊಂಡು ನಾವು ಊಟ ಮಾಡುವಾಗ ನನಗನ್ನಿಸಿದ್ದಷ್ಟೇ ಯಾವುದೋ ಒಂದು ಹಳ್ಳಿಯಲ್ಲಿ ಭದ್ರಾವತಿ ಅನ್ನೋ ಒಂದು ನಗರದಲ್ಲಿ ಹುಟ್ಟಿ ನಾನು ವಿಷ್ಣುವರ್ಧನ್ ಅವರಂಥ ಧೀಮಂತ ಕಲಾವಿದರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಲ್ಲ ಎಷ್ಟು ಪುಣ್ಯ ಮಾಡಿದ್ದೀನಿ ನಾನು ಅವ್ರ ಮನೆಯಲ್ಲಿ ನಂಬಲ್ಲ ಅವರೇ ಬಡಿಸ್ತಾ ಇದ್ರು ನನಗೆ ಅದೃಷ್ಟವಂತ ನಾನು ಅಂತ ಅನ್ನಿಸ್ತು ಅವತ್ತು ಊಟ ಮುಗಿಸ್ಕೊಂಡು ಮನೆಗೆ ಬಂದು ಆ ಇಡೀ ದಿನದ ನೆನಪುಗಳನ್ನು ಮೆಲುಕು ಹಾಕ್ತಾನೆ ಅನ್ಕೋತಿದ್ದೆ ತುಂಬ ಒಳ್ಳೆಯ ದಿನ ಅದು
ಬಹಳ ವರ್ಷಗಳ ಕಾಲ ನನ್ನ ನೆನಪಲ್ಲಿ ಅಚ್ಚಳಿಯದೆ ಉಳ್ಕೊಳ್ಳೋಂಥ ದಿನ. ಎರಡು ದಿನ ಬಿಟ್ಟು ನನ್ನ ಫೋಟೋಸ್ ಎಲ್ಲ ತೊಗೊಂಡು ಮನೆಗೆ ಹೋದಾಗ ಅವರ ಫೋಟೋನ ಅವರೇ ನೋಡಿ ಆಶ್ಚರ್ಯಪಟ್ಟದ್ದುಂಟು, ಆನಂದ ಪಟ್ಟಿದ್ದುಂಟು. ನೋಡಿದ ಫೋಟೋನೇ ಹತ್ತು ಸಲ ನೋಡ್ತಾ ಇದ್ರು. ಒಂದು ಮಾತು ಹೇಳಿದ್ರು ನನಗೆ ಅವರು, ಒಂದು 4 ವರ್ಷದಿಂದ ನೀವೊಂದು ಮಾತು ಹೇಳಿದ್ರಿ ಡೈರೆಕ್ಟರ್ ಸರ್, ನಾನು ವಿಷ್ಣುವರ್ಧನ್ ಅವ್ರ ಸಿನಿಮಾ ಮಾಡ್ಬೇಕಾದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತೇಳಿ, ಆ ಡಿಫ್ರೆನ್ಸ್ ಇಲ್ಲಿ ಕಾಣ್ತಾ ಇದೆ ನನಗೆ ಅಂತ ಹೇಳಿದ್ರು. ಖುಷಿಯಾಯಿತು. ಅಂದರೆ ಯಾವುದೇ ಒಬ್ಬ ನಿರ್ದೇಶಕನಿಗೆ ತನ್ನ ಪ್ರಯತ್ನದ ಸಫಲತೆ ಸಿಕ್ಕಿದಾಗ, ತನ್ನ ಪ್ರಯತ್ನದ ಬಗ್ಗೆ ಪ್ರಶಂಸೆ ಸಿಕ್ಕಾಗ, ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ಯಾವುದು ಇರೋದಿಲ್ಲ ಅವನಿಗೆ. ನನಗೆ ವಿಷ್ಣು ಸರಿಂದ ಅಂಥ ಒಳ್ಳೆ ಪ್ರಶಂಸೆ ಆ ಫೋಟೋಗಳು ನೋಡಿದಾಗ ಸಿಕ್ತು. ಅವರೊಂದು ರಿಕ್ವೆಸ್ಟ್ ಮಾಡಿದ್ರು ನನಗೆ, ಇಷ್ಟೊಂದು ಫೋಟೋ ಇದೆ, ಒಂದು ಫೋಟೋ ನಾನು ಇಟ್ಕೊಳ್ಳೋಣ ಮನೆಯಲ್ಲಿ ಅಂತ. ಎಷ್ಟು ಚೆನ್ನಾಗಿದ್ದೀರಿ, ಯಾವುದೋ ಮಕ್ಕಳು ಕೇಳ್ತಾರೆ ಆ್ಯಕ್ಚುಲಿ ಈ ಥರ ನನಗೊಂದು ಫೋಟೋ ಬೇಕು ಅಂತ. ಅಂದರೆ ಆ ಫೋಟೋ ಅವರನ್ನ ಅಷ್ಟು ಆಕರ್ಷಣೆ ಮಾಡಿದೆ, ಅಷ್ಟು ಅವರನ್ನ ಇಷ್ಟಪಟ್ಟಿದೆ ಅದು. ಹಾಗಾಗಿ ಒಂದು ಫೋಟೋ ನಾನು ಇಟ್ಕೊಳ್ಳ ಅಂದರು. ನಾನು 4 ಫೋಟೋ ಅವ್ರಿಗೆ ಕೊಟ್ಬಿಟ್ಟೆ, ನಾವು ಇನ್ನೊಂದು ಪ್ರಿಂಟ್ ಹಾಕ್ಸ್ಕೊಳ್ಬೋದು, ನೆಗೆಟಿವ್ ನಮ್ಮದ್ರೆ ತಗೊಳ್ಳಿ ಸರ್, ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಸರ್ ಅಂತೇಳಿ ಒಂದು 4 ಫೋಟೋ ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಇಲ್ಲೊಂದು ವಿಶೇಷತೆ ಹೇಳ್ತೀನಿ ಕೇಳಿ. ಚಿತ್ರಲೋಕ.com ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇಂದೇ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ. ನಿಮಗೆಲ್ಲ ಗೊತ್ತು, ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಕುಚ್ಚಿಗೂ ಗೆಳೆಯರು, ಸಿಕ್ಕಾಬಟ್ಟೆ ದೋಸ್ತ್ ಅವರು. ಇಬ್ರು ಕೂಡ ಕನಿಷ್ಠ 2 ದಿನಕ್ಕೆ ಒಂದ್ಸಲನಾದ್ರೂ ಇಬ್ರು ಮೀಟ್ ಮಾಡ್ತಾ ಇದ್ರು. ನನ್ನನ್ನ ಮನೆಗೆ ಕಳಿಸಿ ವಿಷ್ಣು ಸರ್ ಏನ್ ಮಾಡಿದ್ರು, ಆ ಫೋಟೋ ಎತ್ಕೊಂಡು ಸೀದಾ ಅಂಬರೀಷ್ ಅವ್ರ ಮನೆಗೆ ಹೋಗಿದ. ಹೋಗ್ಬಿಟ್ಟು ಆ ಫೋಟೋ ಇಟ್ಟಿದ್ದ. ಫೋಟೋ ಇಡ್ತಿದ್ದಂಗೆ ಅವರು ನಿಮ್ಗೆ ಅಂಬರೀಷ್ ಅವರು ತಕ್ಷಣ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಅವರು ಫೋಟೋ ನೋಡಲಿ, ಒಂದು ಫಿಲ್ಮ್ ನೋಡಲಿ, ಒಬ್ಬ ವ್ಯಕ್ತಿ ನೋಡಲಿ, ಕನಿಷ್ಠ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಆಮೇಲೆ ರಿಯಾಕ್ಟ್ ಮಾಡ್ತಾರೆ. ಬಟ್ ಈ ಫೋಟೋ ನೋಡ್ತಿದ್ದಂಗೆ, ಏಯ್ ನೀನಲ್ವಾ ಇದು ಅಂತ ಕೇಳಿದ್ರಂತೆ. ನೀನೇ ಅಲ್ಲ, ನೀನಲ್ವಾ ಅದು ಅಂತ. ನಾನೇ ಇದು ಚೆನ್ನಾಗಿದೆಯಲ್ಲ ಗೆಟಪ್ಪು, ಯಾರಿದು? ನಾರಾಯಣನು ಮಾಡಿದ್ರೆ. ಹೌದಾ, ತುಂಬ ಚೆನ್ನಾಗಿದೆ, ಫೋನ್ ಹಾಕು ಅವನಿಗೆ, ಫೋನ್ ಹಾಕು. ಅವ್ನು ನನಗೆ ಹೋಗ ಬರೋ ಅಂತ ಕರೀತಾರೆ ಅವ್ರನ್ನ ಏಕವಚನದಲ್ಲಿ. ಫೋನ್ ಹಾಕಿದ ತಕ್ಷಣ ನನಗೆ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡೋದು, ತುಂಬ ಚೆನ್ನಾಗಿದೆ ಕಣ ಫೋಟೋ ಇದು, ಭಾಳ ಚೆನ್ನಾಗಿ ಗೆಟಪ್ ತುಂಬ ಚೆನ್ನಾಗಿದೆ. ಏನು ಟೈಟ್ಲು ಪಿಕ್ಚರ್ದು? ವೀರಪ್ಪ ನಾಯಕ ಅಂತ ಹೇಳಿದ್ರು. ವೀರಪ್ಪ ನಾಯಕನ ಪಿಕ್ಚರ್ ಹಿಟ್ ಹೋಗಂದ್ಬಿಟ್ರು. ಅಂದರೆ ಈ ಕಲ್ಮಶ ಇಲ್ಲದೇ ಇರೋ ವ್ಯಕ್ತಿ ಅವರು, ಅವ್ರ ಬಾಯಲ್ಲಿ ಏನು ನೋಡಿದಾರೋ ಒಂದೊಂದ್ಸಲ ಹಾಗೆ ಆಗುತ್ತೆ. ಪಿಕ್ಚರ್ ಹಿಟ್ ಹೋಗೋ ಅಂದ್ಬಿಟ್ರು ಅವ್ರು, ಅಷ್ಟೇ ಮುಗಿದಾಯ್ತು. ಈ ರೀತಿ ಆ ಫೋಟೋಶೂಟ್ದು ಅಷ್ಟು ಸುಂದರವಾದ ಅನುಭವ. ಆಮೇಲೆ ವಿಷ್ಣು ಸರ್ ಅವ ಸಾಯಂಕಾಲ ಫೋನ್ ಮಾಡಿ ಹೇಳಿದ್ರು, ನನ್ನ ಜೀವನದಲ್ಲಿ ಫೋಟೋಶೂಟ್ ಅಂತ ಆಗಿದ್ದು ಇದು ಮೊದಲನೇ ಸಿನಿಮಾ ಸರ್, ಅಲ್ಲಿ ತನಕ ನಾವು ಫೋಟೋಶೂಟ್ ಮಾಡಿರಲಿಲ್ಲ. ಫೋಟೋಶೂಟ್ ಅಂದರೆ ಸಿನಿಮಾ ಬಿಫೋರ್ ಫೋಟೋಶೂಟ್ ಮಾಡೋ ಪ್ರಕ್ರಿಯೆ, ಇದೇ ಮೊದಲನೇ ಸಿನಿಮಾ. ಬಟ್ ಫೋಟೋಶೂಟ್ ಮಾಡೋದ್ರಿಂದ ಒಬ್ಬ ಕಲಾವಿದನಿಗೆ ಏನು ಪ್ಲಸ್ ಆಗುತ್ತೆ ಅಂತ ಈ ಫೋಟೋಗಳು ನೋಡಿದ್ಮೇಲೆ ನನಗೆ ಅನ್ನಿಸ್ತಾ ಇದೆ. ನಾನು ಇನ್ನೇನೋ ಸ್ವಲ್ಪ ಮೀಸಲು ಹೀಗೆ ಮಾಡ್ಕೊಳ್ಬೇಕು, ಆ ಟರ್ಬನ್ ಒಂಚೂರು ಹೀಗೆ ಇಟ್ಕೊಳ್ಬೇಕು, ಈ ಥರದ್ದೆಲ್ಲ ಅನ್ನಿಸ್ತಾ ಇದೆ. ಆಮೇಲೆ ತುಂಬ ಥ್ಯಾಂಕ್ಸ್ ನಿಮಗೆ ಅಂದರು. ಸರ್ ಥ್ಯಾಂಕ್ಸ್ ಯಾಕೆ ಅಂತ, ಪಂಚೆ ಉಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಯಾವ ಪಿಕ್ಚರಲ್ಲೂ ಪಂಚನೇ ಉಡ್ತಾ ಇರಲಿಲ್ಲ, ಪಂಚೆ ತಂದ್ರೆ ಹೊರದಾಕ್ಬಿಡ್ತಾ ಇದ್ದೆ ನಾನು. ಬಟ್ ಈ ಪಿಕ್ಚರಲ್ಲಿ ನೀವು ರೆಡಿ ಮಾಡಿರೋ ಪಂಚೆ ನನಗೆ ಉಡಬೇಕು ಅನ್ನಿಸ್ತಾ ಇದೆ, ನನ್ನನ್ನು ಕರೀತಾ ಇದೆ ಅದು, ಬಾ ನನ್ನನ್ನು ತೊಟ್ಕೋ ಅಂತ ಕರೀತಾ ಇದೆ. ನೋಡಿ, ಇದೇ ಡೈರೆಕ್ಟರ್ ಸ್ಪೆಷಲ್ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿಯಾಯಿತು ಸರ್. ಶೂಟಿಂಗ್ ಯಾವಾಗ ಹೋಗೋಣ ಸರ್ ಅದು? ವಾವ್, ಏನು ಇನ್ಸ್ಪೈರ್ ಮಾಡ್ತಾರೆ ನೋಡಿ, ಅಷ್ಟು ಅದ್ಭುತ ಅದು. ಹಾಗಾಗಿ ಇದಾಗಿ ನಾವು 15 ದಿನಕ್ಕೆ ಶೂಟಿಂಗ್ ಹೊರಟ್ವಿ. ಸೆಪ್ಟೆಂಬರ್ 2 ಸಿನಿಮಾ ಶುರುವಾಯಿತು. ಗಂಡುಮೆಟ್ಟಿನ ನಾಡಿನ ಗರಗ ಗ್ರಾಮದಲ್ಲಿ ಶೂಟಿಂಗ್ ಶುರುವಾಯಿತು. ಚಿತ್ರಲೋಕ.com ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದೇ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ.